ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ಅಕ್ಟೋಬರ್ 19 ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ. ಚದುರಿಸಿದಾಗಿಯೂ ವೃದ್ಧಿಯಾಗುತ್ತದೆ, ಬೇಕಾದದಕ್ಕಿಂತ ಹೆಚ್ಚಿನದ್ದನ್ನು ಬಿಗಿ ಹಿಡಿಯುವಂಥದ್ದು ಬಡತನಕ್ಕೆ ನಡೆಸುತ್ತದೆ. ಉದಾರಿಯು ಪುಷ್ಟನಾಗುವನು, ನೀರು ಹಾಯಿಸುವವನಿಗೆ ನೀರು ದೊರೆಯುವುದು. ಹಳೆ ಒಡಂಬಡಿಕೆಗಳಲ್ಲಿ ಸಲಮೋನನ ಜ್ಞಾನೋಕ್ತಿಗಳು 11 ಅಧ್ಯಾಯ 24 ಹಾಗೂ 25 ವಚನ. ಇಲ್ಲಿ ನಮಗೆ ಸ್ಪಷ್ಟವಾದ ಪಾಠವೇನೆಂದರೆ, ತನ್ನ ಜನರು ಹೃದಯದಲ್ಲಿ ಮತ್ತು ಮನಸ್ಸಿನಲ್ಲಿ ಪ್ರೀತಿಯ ಅಗಲವನ್ನು ಬೆಳೆಸಿಕೊಳ್ಳುವುದನ್ನು ನೋಡಿ ಕರ್ತನು ಸಂತೋಷ ಪಡುತ್ತಾನೆ. ಕರ್ತನ ಬಗ್ಗೆ ಮತ್ತು ಆತನ ಉದಾರತೆಯ ಬಗ್ಗೆ ತಿಳಿದಿರುವ ಜ್ಞಾನಕ್ಕೆ ಅನುಗುಣವಾಗಿ ತಮ್ಮ ಉದಾರತೆಯನ್ನು ಬೆಳೆಸಿಕೊಳ್ಳುತ್ತಾರೆ. ಕರ್ತನ ಜನರು ತಮ್ಮ ಹಿಂದಿನ ಜೀವನದ ವೈಯಕ್ತಿಕ ವಿಷಯಗಳಲ್ಲಿ ಕೆಲವು ಸಮಯದಲ್ಲಿ ಸಾಧನಗಳನ್ನು, ಅಂದರೆ ಹಣಕಾಸು ಇತರೆ ಹೊಂದಿದ್ದಾಗ ಅದರಲ್ಲಿ ಒಂದು ಭಾಗವನ್ನು ದಾನದಲ್ಲಿ ಕರ್ತನ ಸೇವೆಯಲ್ಲಿ ಬಳಸಲು ವಿಫಲರಾದರು ಎಂಬುದಕ್ಕೆ ಸಾಕ್ಷಿಗಳು ಇದೆ ಎಂದು ಸತ್ಯವೇದದಲ್ಲಿ ಎಲ್ಲಿಯೂ ಹೇಳಿಲ್ಲ. ಆದರೆ ಮೇಲೆ ಹೇಳಿರುವ ಪ್ರೇರಿತ ವಾಕ್ಯಗಳು ಈ ಪಾಠಕ್ಕೆ ಅದೇ ಅರ್ಥ ನೀಡುತ್ತದೆ. ಎಲ್ಲ ಘಟನೆಗಳಲ್ಲೂ ನಾವು ಈ ಸಾಕ್ಷಿಯನ್ನು ಹೃದಯದಲ್ಲಿಡುವುದು ಲಾಭದಾಯಕವಾಗಿವೆ ಮತ್ತು ಇನ್ನು ಮುಂದೆ ದೇವರ ಪ್ರತಿಯೊಬ್ಬ ಮಗುವು ದಿನದಿಂದ ದಿನಕ್ಕೆ ನಮ್ಮ ಬಳಿಗೆ ಬರುವ ಕರ್ತನ ಆಶೀರ್ವಾದದಿಂದ ಕೆಲವನ್ನು ಎಚ್ಚರಿಕೆಯಿಂದ, ಪ್ರಾರ್ಥನೆಯಿಂದ, ಪ್ರೀತಿಯಿಂದ ಕರ್ತನು ಕೊಡುವ ಅತ್ಯುತ್ತಮ ಬುದ್ಧಿವಂತಿಕೆ ಮತ್ತು ತೀರ್ಪಿನ ಪ್ರಕಾರ ಕರ್ತನ ಸೇವೆಯಲ್ಲಿ ಬೀಜವಾಗಿ ಬಿತ್ತನೆ ಮಾಡುವುದಕ್ಕೆ ಬದಿಗಿಡಬೇಕು.